ಇವ್ರು ಯಾರು ನಮ್ಗೆ ಹೇಳಿಲ್ಲ. ಮೊನ್ನೆ ಸಂಪಾದೆ ಗಣಪತಿ ಉತ್ಸವದಲ್ಲಿ ಇರಬೇಕಾದಾಗ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ದಬ್ಬಡ್ತಲ್ಲಿ ಹಿಂಗೆ ಆಗ್ಬಿಟ್ಟು ಗದ ಅಂತ ಹೇಳಿ ನಾನೇ ಹೇಳಿಲ್ಲ ಸರ್ ಇವರಿಗೆ. ನಾವು ಆಮೇಲೆ ಮತ್ತೆ ಗೊತ್ತಾಗಿರೋದು ಇವರಲ್ಲಿ ನಮಗ್ ಬಂದಿರೋದು ಒಂದೇ ಒಂದು ಸಂಪಾದೆ ಹೇಳಿದೆ ಯಾವ್ದು ಗೊತ್ತಾ ಕಿರ್ಲಾಯ ನಾಗೇಶ್ ಅದೊಂದೇ ಹೆಸರು ಬಂದಿರೋದು. ಇದನ್ನ ಸರಿಯಾದಂತ ರೀತಿಯಲ್ಲಿ ಮಂಡನೆ ಮಾಡಬೇಕಿತ್ತು ಅಲ್ವಾ? ಸರಿಯಾದಂತ ರೀತಿಯಲ್ಲಿ ಮಂಡನೆ ಮಾಡಿ ಸರ್ಕಾರದಿಂದ ಈಗ ಏನಾಗಿದೆ, ಶಾಸಕರು ಸ್ಪಂದನೆ ಮಾಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ ರೈತರ ನೋವು, ಶ್ರಮಿಕರ ನೋವು, ಬಡವ್ರ ನೋವು ಅಂತ ಹೇಳ್ತಕ್ಕಂಥದ್ದು. ಇದರಿಂದ ಈಗೆಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತದೆ. ಈಗ ಆದಂಬಾಯಿ ಅರ್ಜಿ ಕೊಡ್ತಾರೆ, ಈಗ ನೀವು ಇವತ್ತೇ ಹೇಳ್ತಾ ಇದ್ದೀರಿ ಅರಣ್ಯ ಇಲಾಖೆಗೆ ಆಗ್ತದೆ ಮಾಡ್ತಾರೆ ಅರ್ಜಿ ಬೇಕಂತೆ. ಕ್ಲಿಯರ್ ಆಗ್ತದೆ ಮತ್ತೆ ಅವರು ಇವ್ರದೆಲ್ಲ ಬಂದಿದೆ ಸರ್, ನಿಮ್ಮದೆಲ್ಲ ಬಂದಿದೆ ಅಮೌಂಟ್? ನಮ್ದು ಬಂದಿಲ್ಲ. ಈಗ ಮಾಡುವ ಈಗ ಇಲ್ಲಿ ಲೋಕಲ್ ಸಾಧಾರಣ ಕೆಲಸ ಸರಿ ಆಗ್ತಾ ಉಂಟು, ಆದ್ರೆ ನಮಗೆ ಕರೆಂಟದು ಮತ್ತೆ ಅಲ್ಲಿ ರೋಡು ಕಾಡು ಕಡಿಯೋದು ಅದೆಲ್ಲ ಸಮಸ್ಯೆ ಆಗ್ತಾ ಉಂಟು. ಇವರ ಬಗ್ಗೆ ನಾವು ಮಾತಾಡೋದಲ್ಲ ಅಥವಾ ಇವರ ಬಗ್ಗೆ ದೂರುವುದಲ್ಲ, ಅದು ನಮಗೆ ಲೈನ್ ಕಡಿಯುವಾಗ ಮತ್ತೆ ಲೈನ್ ಕಡಿಯೋದು ಮತ್ತೆ ರಸ್ತೆ ಬಗ್ಗೆ. ಸರ್, ಶಾಸಕರು ಯಾವಾಗ ಹಣ ಬರೋದು? 29ಕ್ಕೆ ಅಜೆಂಡಾ ಇಟ್ಕೊಳ್ಳಿ, ಶಾಸಕರ ಮುಂದೆ ಮಾತಾಡೋಣ ಅದು ಅಲ್ವಾ? ಅವ್ರಿಗೆ ಸಹ ಒಂದು ಅವ್ರಿಗೆ ಮೇಲೆ ಅವ್ರಿಗೆ ಪ್ರಾಬ್ಲಮ್ ಇರ್ತದೆ, ಸೊ ಅದನ್ನ ಶಾಸಕರ ಮುಖಾಂತರ ಕ್ಲಿಯರ್ ಮಾಡ್ತಾರೆ. ಕರೆಂಟ್ ಮಾತಾಡೋದು, ಕರೆಂಟ್ ಲೈನ್ಸ್ ಗಳಿಗೆ ನಾವು ಯಾವ್ದಾನ ಒಂದು ಅರ್ಜಿ ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದೆವು. ಇಲ್ಲ, ಕರೆಂಟ್ ಪ್ರಾಬ್ಲಮ್ ಸರ್, ಒಂದು ನಿಮಿಷ, ಕರೆಂಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸರ್, ಈ KEB ಅವರು ಏನು ಚೆಸ್ಕಾಂ ಅವ್ರು ಇದಾರಲ್ಲ, ಅವ್ರು ಇನ್ನೂ ಅರ್ಜಿ ಹಾಕಿಲ್ಲ. ನಾವು ನಿನ್ನೆ ನಾನು ಗಣಪ ಅವರು ಮತ್ತೆ ರವಿ ಅವರು ನಾವು ಈ ವಿಷಯ ನಿಮ್ಮ ಕಡೆ ದಿಶಾಂಕ್ ಆಪ್ ಅಲ್ಲಿ KEB ಅವ್ರಿಗೆ ಅಪ್ಲೈ ಮಾಡಕ್ ಹೇಳಿ ತಿಂಗಳು 3 ಆಗೋಯ್ತು. ಇನ್ನಾದ್ರೆ ನಮ್ಮ ಮಕ್ಳು ಮದುವೆ ಆಗ್ಬಿಟ್ಟು ಅವ್ರ ಮಕ್ಳು ಬರೋ KEB ಅವ್ರ ಮಿಸ್ಟೇಕ್, ಅವ್ರು ಅಪ್ಲೈ ಮಾಡಿದ್ರೆ ಫಾಲೋ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಸರಿಯಾದಂತ ರೀತಿ ಆ ರೀತಿ ಎಲ್ಲ ಚರ್ಚೆ. ಸರ್, ನಾವು ಎಲೆಕ್ಷನ್ ಬರುವಾಗ ನಿಮ್ಮ ಹತ್ರ ಹೇಳ್ತೀವಿ ನಮ್ದು ಬೇಡಿಕೆ ಯಾವಾಗ್ಲೂ 25 ವರ್ಷದಿಂದ ಇದೇ ಪರಿಸ್ಥಿತಿ ಹೋದ 20 ವರ್ಷ ಏನಾಗಿದೆ ಅದು ಮರ್ತು ಬಿಡಿ, ಅಷ್ಟೇ. ಅದನ್ನ ಇವಾಗ ನಾವು ಹೇಳಿ ಏನು ಪ್ರಯೋಜನ ಇಲ್ಲ. ಇಲ್ಲ, ಮುಂದಕ್ಕೆ ನಾವು ಏನ್ ಮಾಡೋಣ ಅಂತ ಎಲ್ಲಾರನು ವಿಶ್ವಾಸ ತಗೊಂಡ್ ಮಾಡೋಣ. ಕರೆಸ್ಪಾಂಡೆನ್ಸ್ ಚೆನ್ನಾಗಿರ್ಬೇಕು, ಅವರೊಟ್ಟಿಗೆ ಚೆನ್ನಾಗಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮಾಡ್ತಾರೆ. ಅವ್ರ ಹತ್ರ ಕೇಳಿ ಮಾಡಿದ್ರೆ ಯಾವ್ದು ಅಲ್ಲ ಅಂತ ಹೇಳ್ಬಾರ್ದು. ಈಗ ಆನೆ ಬಂದ್ರೆ ಹೇಳಿದ್ರೆ ಲವ್ ಅದು ವಿಷಯ ಗೊತ್ತಿಲ್ಲ. ಕೇಳಿ ಮಾಡಿದ್ರೆ ಎಲ್ಲ ಕೊಡ್ತಾರೆ, ಎಲ್ಲ ಅಲ್ಲ, ಅದ ಕಾನೂನು ಸರಿ ಮಾಡ್ತಾರೆ. ಸರ್ಕಾರ ಇದೆ, ಎಲ್ಲಾರನು ವಿಶ್ವಾಸ ಅದು. ಇನ್ನೊಂದು ಏನು ಗೊತ್ತಾ ಸರ್, ಒಂದೇ ಹೇಳ್ಕೊಡ್ತೀನಿ, ಜನರಿಗೆ ಇಲ್ಲಿ ತುಂಬ ಮುಗ್ಧ ಜನರು, ಇಲ್ಲಿಗಾಗಲಿ ಉಂಬಳೆಯವರಾಗಲಿ ಅತ್ಯಂತ ಮುಗ್ಧರು. ನೋಡಿದ್ದನ್ನ ಸತ್ಯ ಅಂತ ನಾವು ಹೇಳಿದ್ದನ್ನ ಸತ್ಯ ನಂಬರೋದು. ಇಲ್ಲಿ ಏನಾಗಿದೆ ಅಂತ 20 ವರ್ಷದಲ್ಲಿ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಅವರು, ಏ ಇವರು ಆಚೆ ಪಾರ್ಟಿ ಇಲ್ಲ, ಇದು ಯಾರೋ ಒಬ್ಬ ತಲೆ ತುರಿಸ್ಬಿಟ್ರೆ ಆ ವಿಷಯನ ಇವ್ರು ತಲೆಯಲ್ಲಿ ಕೂತ್ಕೊಳ್ತೀವಿ, ವಿಮರ್ಶೆ ಮಾಡ್ತಾ ಇಲ್ಲ. ಅಂದ್ರೆ ವಿಮರ್ಶೆ ಮಾಡೋದಷ್ಟು ಮುಗ್ಧರು. ಇವಾಗ ಯಾರೋ ಒಂದು ಹೇಳಿದಕ್ಕೆ ಹೇಳಿರೋದು 2 ಅಜ್ಜಿ 3 ಅಜ್ಜಿ ಅಂತ ಒಂದೇ ವಿಧಾನ ಇದೆ, ಅವ್ರು ತಪ್ಪು ಇರೋಕ್ಕಿಲ್ಲ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ನಾವು ಅದನ್ನ ವಿಮರ್ಶೆ ಮಾಡ್ತೇವೆ ನೇರವಾಗಿ ಹೋಗ್ತೀವಿ ಅಟ್ಯಾಕ್ ಮಾಡ್ತೀವಿ. ಅದು ನಿತ್ರೆ ಅಂದ್ರೆ ನಾವು ಅವ್ರ ಸಂವಹನ ಕರೆಕ್ಟ್ ಆಗಿ ಪರಿಹಾರ ಅಂದ್ರೆ ನಾವು ಇದು ಮಾಡಿ. ಈಗ ನಮ್ಮ ಜನಗಳು ಈಗ ಶಾಸಕರ ಹತ್ರ ಮಾತಾಡಿದೀವಿ, ಎರಡು ವಿಚಾರ. ಒಂದು ಈ ವನ್ಯಜೀವಿಗಳಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ, ಸೊ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳ್ತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಈಗ ಈ ಶಾಸಕರು ಆಯ್ಕೆಯಾಗಿ ಬಂದಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಅವರು ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಸದನದಲ್ಲಿ ಮಾತಾಡುವಾಗ ಅವರ ಕ್ಷೇತ್ರದಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂದರ್ಭದಲ್ಲಿ ಜೀವ ಕಳ್ಕೊಳ್ತಾ ಇರ್ತಕ್ಕಂಥದ್ದು, ಶಾಶ್ವತ ಅಂಗವೈಫಲ್ಯತೆಗಳಾಗ್ತಾ ಇರ್ತಕ್ಕಂಥದ್ದು,
ಮತ್ತು ರೈತರಿಗೆ ಬೆಳೆ ನಾಶದಿಂದಾಗಿ ಇವತ್ತು ಗಂಜಿಗೂ ಕೂಡ ಸಮಸ್ಯೆ ಆಗಿರ್ತಕ್ಕಂಥ ವಿಚಾರ ಅವರು ಗಮನ ಸೆಳೆದಿದ್ದಾರೆ, ಅದು ತಮಗೂ ಕೂಡ ಗೊತ್ತಿದೆ. ಎರಡನೇ ವಿಚಾರ, ಮುಖ್ಯಮಂತ್ರಿಗಳ ಜೊತೆ ಮತ್ತು ಅರಣ್ಯ ಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆದಿದೆ, ಮತ್ತು ಹೋದ 20 ವರ್ಷದಿಂದ ಈ ಸಮಸ್ಯೆಗಳಿದೆ. ಇದ್ರೂ ಮೊಟ್ಟ ಮೊದಲನೇ ಬಾರಿಗೆ ಶಾಸಕರು ಅರಣ್ಯ ಸಚಿವರನ್ನು ಕರ್ಕೊಂಬಂದಿದ್ದಾರೆ ಕ್ಷೇತ್ರಕ್ಕೆ. ಅರಣ್ಯ ಸಚಿವರನ್ನ ಕರ್ಕೊಂಡು ಬಂದು ಅವರು ಬರೀ ಮಡಿಕೇರಿಯಲ್ಲಿ ಸಭೆ ಮಾಡಲು ಹೋದಂಥದ್ದಲ್ಲ, ಅವರು ಪ್ರತಿ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ ಈ ಕಂದಕಗಳು ಸರಿಯಾಗಿ ಆಗಲಿಲ್ಲ, ನಿರ್ಮಾಣ ಆಗಲಿಲ್ಲ, ಅಥವಾ ವಿದ್ಯುತ್ತಿ ಬೇಲಿಗಳೇನಿದೆ ಅಲ್ಲಿ ಏನು, ಅಲ್ಲಿ ಸುಸಜ್ಜಿತವಾದಂಥ ಒಂದು ತಂತಿ ಒಂದು ಬೇಲಿಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲಕ್ಕಿಂತ ಹೆಚ್ಚು ಇದೆರಡು ಜೊತೆಗೆ ಈಗ ಯಾವಾಗ ವನ್ಯಜೀವಿಗಳು ಆನೆ ಇರ್ಬೋದು ಹುಲಿ ಇರ್ಬೋದು ಸಂಚಾರ ಶುರುವಾಗ್ತದೆ, ಈಗ ಜನ ಜೀವ ಭಯದಲ್ಲೇ ಇರಬೇಕು. ಈಗ ಬಡವ್ರಿಗೆ ನೋಡಿ ಏನಾಗ್ತದೆ, ಕೆಲಸಕ್ಕೆ ಹೋದರೆ ಗಂಜಿ, ಬಟ್ ಕೆಲಸಕ್ಕೆ ಹೋದರೆ ಗಂಜಿಗೋಸ್ಕರ ವಾಪಸ್ ಬರ್ತೀನಿ ಅಂತ ನಂಬಿಕೆ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಈಗ ಗಂಜಿ ಕುಡಿದೇ ಹೋದ 20 ವರ್ಷದಿಂದ ಆ ಭಾಗದಲ್ಲಿ ಎಷ್ಟು ಜೀವಗಳನ್ನ ನಾವು ಕಳ್ಕೊಂಡಿದ್ದೀವಿ ಅಂತ, ಸುಮಾರು 5 ವರ್ಷದಲ್ಲಿ 139 ಜೀವಗಳು ಹೋಗಿದೆ, ಸುಮಾರು 326 ಶಾಶ್ವತ ಅಂಗವೈಕಲ್ಯದ ವೈಕಲ್ಯ ಪ್ರಕರಣಗಳಿದೆ. ಒಂದೇ ವರ್ಷದಲ್ಲಿ ನೋಡಿ 2018-19 23 ಕೋಟಿ ಇಲಾಖೆ ಪ್ರಕಾರನೇ 23 ಕೋಟಿ ಬೆಳೆ ಹಾನಿಯಾಗಿದೆ. ಯಾವುದು ಕೂಡ ಅವ್ರಿಗೆ ವೈಜ್ಞಾನಿಕವಾಗಿ ಪರಿಹಾರ ಸಿಗ್ತಾ ಇಲ್ಲ. ಏನಾಗ್ತದೆ, ಒಂದು ಕಡೆ ಹೋದರೆ ನಮ್ಮ ವಲಯ ಬರೋದಿಲ್ಲ ಅಂತ ಹೇಳೋದು, ಈ ವಲಯಕ್ಕೆ ಹೋಗಿ ಅಂತ ಹೇಳೋದು, ಅಲ್ಲಿಗೆ ಹೋದರೆ ಈ ವಲಯಕ್ಕೆ ಬರ್ತದೆ, ಇದೆಲ್ಲ ನಡೀತೈತೆ. ಆದರೆ ಈಗ ಈ ಶಾಸಕರು ಆಯ್ಕೆ ಆಗಿ ಬಂದಮೇಲೆ ಎಲ್ಲ ರೀತಿಯಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಂಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕನ್ನೋ ನಿರ್ದೇಶನಿದೆ. ಇಲಾಖೆ ಕೂಡ ಸ್ಪಂದಿಸ್ತಾ ಇದ್ದಾರೆ. ಈಗ ಖಾಸಗಿ ಈ ಗಾಯಗಳಾದಂಥವ್ರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಇದು ಕೊಡಿಸ್ತಾ ಇದ್ದಾರೆ, ಇಲಾಖೆನೇ ಕೊಡಿಸ್ತಾ ಇದ್ದಾರೆ, ಮೈಸೂರು ಅಪೋಲೋ ಆಸ್ಪತ್ರೆ ಅಥವಾ ವೆನ್ಲಾಕಲ್ಲೂ ಕೂಡ ಕೊಡಿಸ್ತಾ ಇದ್ದಾರೆ. ಒಂದು ಎರಡನೇದು ಚೆಕ್ ವಿತರಣೆಗಳು ಕೂಡ ಸರಿಯಾಗಿ ನಡೀತಾ ಇದೆ, ಮತ್ತು ಇಲಾಖೆ ಕೂಡ ಸ್ಪಂದಿಸ್ತಾ ಇದ್ದಾರೆ. ಈ ಶಾಸಕರು ಆಯ್ಕೆ ಆಗಿ ಬಂದಮೇಲೆ ಸ್ಪಂದಿಸ್ತಾ ಇದ್ದಾರೆ, ಕೆಲವೊಂದು ಕೊರತೆಗಳಿಗೂ ಕೂಡ ಈಗಾಗಲೇ ಕೆಲಸ ಮಾಡ್ಕೊಂಡು ಇದ್ದಾರೆ. ಅದರಿಂದ ದಯವಿಟ್ಟು ಈ ಯಾವ್ಯಾವ ಈ ಚೆಕ್ ವಿತರಣೆ ಅವರು ನೆಕ್ಸ್ಟ್ ಬರುವಂಥ ಸಂದರ್ಭದಲ್ಲಿ ಚೆಕ್ ವಿತರಣೆ ಮಾಡ್ತಕ್ಕಂಥ ಪರಿಹಾರದ್ದು, ಮತ್ತು ಬರದೇ ಇರುವಂಗೆ ಯಾವ ರೀತಿ ನೀವು ಕಂಡುಕೊಳ್ತೀರಿ, ಯಾಕಂದರೆ ಈಗ ಒಂದೇ ರಾತ್ರಿಯಲ್ಲಿ ಆಗುವಂಥ ಕೆಲಸ ಅಲ್ಲ, ಈಗ ವನ್ಯಜೀವಿಗಳು ಬಂದುಬಿಟ್ಟಿದೆ ಒಳಗಡೆ, ಒಂದೇ ರಾತ್ರಿಯಲ್ಲಿ ಆಗುವಂಥ ಕೆಲಸ ಅಲ್ಲ, ಅದು ತುಂಬ ಶ್ರಮ ಪಡಬೇಕಾಗ್ತದೆ. ಕೆಲವೊಂದು ತೊಡಕುಗಳು ಇದೆ ನಮಗೆ ಗೊತ್ತಿದೆ. ಸೊ ಅದರಿಂದ ಆ ನಿಟ್ಟಿನಲ್ಲಿ ನೀವು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಶಾಸಕರು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾರೆ, ಒಂದು ತೀರ್ಮಾನ ತಗೊಳ್ಳಿ. ಅಲ್ಲಿ ಬೇರೆ ಒಂದು ಈಗ ನಾವೇನ್ ಮಾಡ್ತೀವಿ, ಏನೇ ಒಂದು ಕಂಪ್ಲೇಂಟ್ ಆದಾಗ ಕೂಡ ಈಗ ಆನೆ ಪರಿಹಾರ ಇರ್ಬೋದು ಬೇರೆ ಏನೇ ಇರ್ಬೋದು, ಬೇರೆ ವನ್ಯ ಪ್ರಾಣಿಗಳಿಂದ ನಾನಾ ರೀತಿಯಿಂದ ಸಮಸ್ಯೆಗಳಿದ್ದಾವೆ. ಉದಾಹರಣೆಗೆ ನಾವೀಗ ಆನೆ ದಾಳಿಯಿಂದ ಏನಾದರೂ ಕೃಷಿ ಲಫ್ಟರ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಿದ್ರೆ, ಸೊ ನಾವೇನ್ಬಿಟ್ಟು ಒಂದು ಸ್ಪಾಟ್ ಅಲ್ಲಿ ಹೋದಾಗ ಅಲ್ಲಿ ಅಪ್ಲಿಕೇಶನ್ ರೆಡಿ ಮಾಡಿ ಅದೇನು ಮಾಡುವಂಥ ಮಾಹಿತಿನ ಸಿಂಕ್ ಮಾಡಿ ನಮ್ಮ ಆರ್ ಎಫ್ ಮತ್ತು ಇನ್ಸಿಎಫ್ ಆಗಿ ಮಡಿಕೇರಿ ಆಗಿ ಕಳಿಸ್ತದೆ. ಸೊ ಈಗ ಆನ್ಲೈನ್ ತುಂಬ ಡೈರೆಕ್ಟ್ ಅಕೌಂಟ್ಗೆ ಈಗ ಪರವಾಗಿಲ್ಲ ಈಗ ವಿತರಣೆ ಏನಾಗುತ್ತೆ, ನಮಗೆ ಪ್ರಾಣ ಹಾನಿ ಆದಂತ ಸಂದರ್ಭ ಇದೆಲ್ಲ ಇದೆ, ಇದು ಆನ್ಲೈನ್ ಅಲ್ಲೇನೇ ತೊಂದರೆ ಇಲ್ಲ, ಆನ್ಲೈನ್ ಅಲ್ಲಿ ಇದಾದ್ರೆ ಅದರ ಮಾಹಿತಿ ಮಾತ್ರ ಸಿಕ್ಕಿದ್ರೆ ಸಾಕು, ಶಾಸಕರು ಇದು ಮಾಡ್ತಕ್ಕಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಮಾಹಿತಿ ಹೇಳ್ತಾರೆ ಅಷ್ಟು ಸಾಕಿಲ್ಲ. ನಿಮ್ಗೆ ಜಿಪಿಎಸ್ ಸಮಸ್ಯೆ ಅಂದ್ರೆ ಇದೇನಾಗಿದೆ, ನೋಟಿಫೈಡ್ ಫಾರೆಸ್ಟ್ ಅಂತ ಈ ಒಂದು ಬ್ರಿಟಿಷ್ ಟೈಮ್ ಅಲ್ಲೇ ಮಾಡಿಬಿಟ್ಟಿದ್ದಾರೆ. ಇವತ್ತು ನಾವು